हलो नमस्ते नानु एजे नीवु नोड़ता इदीरा लोकल एजे नानु इवत्तु निम्गोंदु सुंदरवादंत जागवन्न तोरिसलिक्के इल्लिगे कर्कों बंदिदीनि इदु बेंगळूरिंद केवल 60 किलोमीटर दूरदल्लिदे हागे होसकोटेयिंद केवल 42 किलोमीटर दूरदल्लिदे ಮತ್ತೆ ಈ ಜಾಗ ಯಾವುದಪ್ಪ ಅಂತಂದ್ರೆ ಇದನ್ನ ನಾವು ಅಂತರಗಂಗೆ ಅಂತ ಹೇಳಿ ಕರೀತೀವಿ ಮತ್ತೆ ಇದನ್ನ ದಕ್ಷಿಣಾಕಾಶಿ ಅಂತ ಕೂಡ ಕರೀತಾರೆ ಇದು ಕೋಲಾರ ಹತ್ರ ಇದೆ ಕೋಲಾರಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಈ ದಕ್ಷಿಣಾಕಾಶಿ ಇದೆ ಬನ್ನಿ ನೋಡೋಣ ಹೇಗಿದೆ ಅಂತ ಹೇಳಿ ನಾವಿವತ್ತು ಬಂದಿರುವ ಬೆಟ್ಟವನ್ನ ಅಂತರಗಂಗೆ ಅಂತ ಹೇಳಿ ಕರೀತಾರೆ ಇದನ್ನ ಅಂತರಗಂಗೆ ಅಂತ ಹೇಳಿ ಯಾಕೆ ಕರೀತಾರೆ ಅಂತಂದ್ರೆ ಈ ಬೆಟ್ಟದ ಮೇಲಿರುವಂತ ನಂದಿಯ ಬಾಯಿಂದ ಗಂಗೆ ಹರಿತಳೆ ಆಚೆಗೆ ಆದರೆ ಆ ಗಂಗೆ ಎಲ್ಲಿಂದ ಬಂದ್ಲು ಅನ್ನೋದನ್ನ ಇದುವರೆಗೂ ಯಾರ ಕೈಯಲ್ಲೂ ಕೂಡ ಹುಡುಕಲಿಕ್ಕೆ ಆಗಲಿಲ್ಲ ಈ ಗಂಗೆ ಬೆಟ್ಟದ ಅಂತರಂಗದಿಂದ ಬರುವಂತ ಕಾರಣಕ್ಕೋಸ್ಕರ ಅದನ್ನ ಅಂತರಗಂಗೆ ಅಂತ ಹೇಳಿ ಈ ಬೆಟ್ಟಕ್ಕೆ ನಾಮಕರಣ ಮಾಡಿದ್ದಾರೆ ಮತ್ತೆ ನಾವಿನ್ನು ನಂದಿ ಹತ್ರಕ್ಕೆ ಹೋಗಲಿಲ್ಲ ಬನ್ನಿ ಅದನ್ನ ತೋರಿಸ್ತೀವಿ ಇನ್ನು ಬೆಟ್ಟ ಹತ್ತುವಂತದ್ದಿದೆ ಈಗ ಹತ್ತೋಣ ನಾನು ನಿಮಗೆ ಯಾವ ಒಂದು ಅಂತರಗಂಗೆಯ ದೇವಸ್ಥಾನದ ಬಗ್ಗೆ ಹೇಳಿದೆ ಆ ದೇವಸ್ಥಾನ ನನ್ನ ಬೆನ್ನ ಹಿಂದೆ ಇದೆ ಬನ್ನಿ ಈಗ ನಾನು ನಿಮಗೆ ಆ ದೇವಸ್ಥಾನವನ್ನು ತೋರಿಸ್ತೀನಿ ಗುರುಭ್ಯೋ ನಮಃ ಹರಿಹಿ ಓಂ ಓಂ ನಮಸ್ತೆ ಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಿಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವತ ವರಪ್ರಸಾದ ಸಿದ್ಧಿರಸ್ಸು ನನ್ನ ಹೆಸರು ಚಂದ್ರಶೇಖರ್ ದೀಕ್ಷಿತ್ ಅಂತ ನನ್ನ ಹೆಸರು ಇಲ್ಲಿ ನಾವು ಅರ್ಚಕರಾಗಿದ್ದೇವೆ ಇಲ್ಲಿ ಮೊದಲು ದ್ವಾಪರ ಯುಗದಲ್ಲಿ ಮುಚ್ಚುಕುಂದ ಮಹರ್ಷಿಗಳು ಅಂತ ಇಲ್ಲಿ ಅವರು ತಪಸ್ಸು ಮಾಡ್ತಾ ಇರುವಂತಹ ಒಂದು ಸ್ಥಳ ಅವರು ತಪಸ್ಸು ಮಾಡ್ತಾ ಇದ್ದ ಕಾಲದಲ್ಲಿ ಈ ಕಲಿಯುಗ ಪ್ರಾರಂಭ ದ್ವಾಪರ ಯುಗ ಅಂತಿಮವಾಗಿ ಕಲಿಯುಗ ಪ್ರಾರಂಭವಾಗ್ತಾ ಬಂದಾಗ ಆಗ ಮಹರ್ಷಿಗಳು ಯೋಗ ದೃಷ್ಟಿಯಿಂದ ನೋಡಿ ಅವರು ಈ ಕಾಶಿ ವಿಶ್ವೇಶ್ವರ ಸ್ವಾಮಿ ಶಿವಲಿಂಗವನ್ನು ಈ ಸ್ಥಳದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಆಗ ಪ್ರತಿಷ್ಠಾಪನೆ ಮಾಡಿದಾಗ ಈ ಸುತ್ತಮುತ್ತಲು ಯಾವುದು ಶುದ್ಧವಾದ ಗಂಗೆ ಅವರಿಗೆ ಯಾವುದು ಕಂಡು ಬರಲಿಲ್ಲ ಆದ್ದರಿಂದ ಮಹರ್ಷಿಗಳು ಪ್ರತಿನಿತ್ಯ ಕಾಶಿಗೆ ಹೋಗಿ ಅಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿಂದ ಗಂಗೆಯನ್ನು ತೆಗೆದುಕೊಂಡು ಬಂದು ಪ್ರತಿನಿತ್ಯ ಸೂರ್ಯೋದಯವಾಗಿಸೊಳಗಾಗೆ ಇಲ್ಲಿ ಕಾಶಿ ವಿಶ್ವೇಶ್ವರ ಸ್ವಾಮಿಗೆ ಪಂಚಲಿಂಗಗಳಿಗೆ ಅಭಿಷೇಕವನ್ನು ಮಾಡ್ತಾಯಿದ್ದರು ಇದೇ ತರಹ ಮಾಡ್ತಾ ಇರುವಾಗ ಒಂದು ದಿನ ಋಷಿಗಳು ಕಾಶಿಗೆ ಹೋದಾಗ ಅಲ್ಲಿಗೆ ಸ್ನಾನವನ್ನು ಮಾಡಿ ಗಂಗೆಯನ್ನು ತೆಗೆದುಕೊಳ್ಳೋದಕ್ಕೆ ಹೋಗ್ತಾರೆ
ಆಗ ಗಂಗಾದೇವಿ ಪ್ರತ್ಯಕ್ಷಳಾಗಿ, ಮಹರ್ಷಿಗಳೇ, ನೀವು ಪ್ರತಿನಿತ್ಯ ಇಷ್ಟು ದೂರದಿಂದ ದಕ್ಷಿಣ ತೀರದಿಂದ ಉತ್ತರ ತೀರಕ್ಕೆ ಬರ್ತೀರಲ್ಲ, ನೀವು ಇಷ್ಟು ದೂರ ಯಾತಕ್ಕೆ ಬರ್ತೀರಾ, ನೀವಿರೋ ಸ್ಥಳಕ್ಕೆ ನಾನೇ ಬರ್ತೀನಿ ಅಂತ ಆ ಗಂಗಾದೇವಿ ಮಹರ್ಷಿಗಳಿಗೆ ವಾಗ್ದಾನವನ್ನು ಕೊಡ್ತಾಳೆ. ಆ ಮಹರ್ಷಿಗಳು ಇಲ್ಲಿ ಬಂದು ನೋಡುವಾಗ ನಿಂಬೆಹಣ್ಣು, ಬೆತ್ತ, ಗಂಗೆ ಮೂರೂ ಶಿವಲಿಂಗದ ತಳಭಾಗದಿಂದ ಬರ್ತಾ ಇರುತ್ತೆ. ಅಂದಿನಿಂದ ಇಂದಿನವರೆಗೂ ಆ ಮಹರ್ಷಿಗಳು ಆ ನಿಂಬೆಹಣ್ಣು ಬೆತ್ತವನ್ನು ಕೈಗೆ ತೆಗೆದುಕೊಂಡು ಆ ಗಂಗೆಯನ್ನು ಶಿವಲಿಂಗದ ತಳಭಾಗದಲ್ಲೇ ಸ್ಥಾಪನೆಯನ್ನು ಮಾಡಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಈ ಗಂಗೆ ಅಂತರಗಂಗೆ ಅಂತ ಹೆಸರು ಬಂದಿದೆ ಸ್ವಾಮಿ. ಇದಕ್ಕೆ ಯಾವುದೇ ಒಂದು ಇದರಲ್ಲಿ ಎಷ್ಟು ಬೇಸಿಗೆ ಆಗಲಿ ಇದು ನಿಲ್ಲೋದಿಲ್ಲ, ಯಾರ ಕಣ್ಣಿಗೂ ಕಾಣೋದಿಲ್ಲ. ಆದ್ದರಿಂದ ಈ ಸ್ಥಳಕ್ಕೆ ಅಂತರಗಂಗೆ ಅಂತ ಹೆಸರು ಬಂದಿದೆ ಸ್ವಾಮಿ. ಈ ಸ್ಥಳ ಸುಮಾರು 500-600 ವರ್ಷಗಳ ಪುರಾತನವಾದಂಥದ್ದು. ಹಾಗೆ ಇಲ್ಲಿ ನಾವು ಏನು ಅಂತರಗಂಗೆಯ ಕಲ್ಯಾಣಿ ಇದೆ, ಆ ಕಲ್ಯಾಣಿ ಒಳಗಡೆ ನಿಂತಿದ್ದೀವಿ. ಮೊದಲು ಇದರ ತುಂಬ ನೀರು ತುಂಬಿತ್ತು, ಆದರೆ ಕಾಲಕ್ರಮೇಣ ಆ ನೀರು ಬರುವಂತಹ ಒಂದು ಏನು ಅಂತರಗಂಗೆ ಅದು ಕಡಿಮೆ ಆಗಿದೆ. ಮತ್ತು ಅದನ್ನು ನಾವು ಈ ಒಂದು ಕಲಿಯುಗದ ಪ್ರಭಾವ ಅಂತ ಹೇಳ್ಬೋದು. ನಾವೆಲ್ಲ ಮಾಡ್ತಾ ಇರುವಂತಹ ಪಾಪಗಳೇ ನಮಗೆ ಇಲ್ಲೊಂದು ರಿಫ್ಲೆಕ್ಟ್ ಆಗ್ತಾ ಇದೆ ಅಂತ ಕೂಡ ಹೇಳ್ಬೋದು. ನಾವು ಇವತ್ತೇನು ಬೆಟ್ಟಕ್ಕೆ ಕರ್ಕೊಂಬಂದಿದ್ದೀರಾ ಅಂತರಗಂಗೆ, ಅದರ ಮುಖ್ಯವಾದಂಥ ಸ್ಥಳ ನಂದಿಬಾಯಿಂದ ನೀರು ಬರುವಂಥದ್ದು. ಈ ನೀರನ್ನು ತೀರ್ಥವಾಗಿ ಇಲ್ಲೆಲ್ಲರೂ ಸೇವನೆ ಮಾಡ್ತಾರೆ, ಮತ್ತು ಮನೆಗಳಿಗೆ ಕುಡಿಯೋದಕ್ಕೆ ನೀರು ಕೂಡ ತೊಗೊಂಡೋಗ್ತಾರೆ. ಮತ್ತು ಈ ನೀರು ಏನು ಹರಿದು ಬರುತ್ತೆ ಅದು ಗಿಡಗಳಿಂದ ಹರಿದು ಬರೋದರಿಂದ ಆ ನೀರು ತುಂಬ ಪವಿತ್ರವಾಗಿದೆ ಮತ್ತು ಶುದ್ಧವಾಗಿದೆ, ರೋಗಗಳನ್ನು ಇದು ನಿವಾರಿಸುತ್ತೆ ಅಂತೇಳಿ ಇಲ್ಲಿನ ಜನ ನಂಬಿದ್ದಾರೆ. ಹಾಗೆ ಈ ನೀರಿನಲ್ಲಿ ಸ್ನಾನ ಮಾಡಿದ್ರೆ ನಮಗಿರುವಂಥ ದೇಹದಲ್ಲಿರುವಂಥ ಕಾಯಿಲೆಗಳಿರ್ಬೋದು, ಚರ್ಮ ಕಾಯಿಲೆಗಳಿರ್ಬೋದು, ಅದು ದೂರ ಆಗುತ್ತೆ ಅಂತೇಳಿ ಒಂದು ಪ್ರತೀತಿ ಇದೆ. ಹಾಗೆ ಈ ನೀರನ್ನು ನಾವು ಎಲ್ಲರೂ ಕೂಡ ಇಲ್ಲಿ ತೀರ್ಥ ರೂಪವಾಗಿ ಸೇವನೆ ಮಾಡ್ತಾರೆ. ಮತ್ತು ಈ ನೀರು ಇದುವರೆಗೂ ಯಾವತ್ತೂ ನಿಂತೇ ಇಲ್ಲ, ಒಂದು ದಿವಸ ಕೂಡ. ಬೇಸಿಗೆ ಕಾಲದಲ್ಲಿ ಬರುವಂತಹ ನೀರಿನ ಮಟ್ಟ ಸ್ವಲ್ಪ ಸಣ್ಣವಾದರೂ ಕೂಡ ನೀರು ಮಾತ್ರ ಬರ್ತಾನೇ ಇರುತ್ತೆ. ಇವತ್ತು ನಾನು ನಿಮಗೊಬ್ಬರನ್ನ ಪರಿಚಯ ಮಾಡ್ತೀನಿ. ಇವ್ರ ಹೆಸರು ವೆಂಕಟೇಶ್ ಅಂತೇಳಿ. ಮತ್ತು ಇವರು ಮತ್ತು ಇವರ ತಂಡದವರು ಈ ಏನು ಅಂತರಗಂಗೆ ಬೆಟ್ಟದ ಮೇಲೆ ಈ ಮೂಕ ಜೀವಿಗಳಿದೆ, ನಾವು ನೋಡ್ತಾ ಇದ್ದೀವಿ ಮಂಗಗಳಿದ್ದಾವೆ, ಅದಕ್ಕೆ ಪ್ರತಿನಿತ್ಯ ಆಹಾರ ವ್ಯವಸ್ಥೆಯನ್ನು ಮಾಡ್ತಾರೆ. ಸರ್, ನೀವು ಇದನ್ನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಸುಮಾರು ಒಂದು 20 ವರ್ಷದಿಂದ ಮಾಡ್ತಾ ಇದ್ದೀವಿ. ಮತ್ತು ಏನೇನು ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀರಾ? ಬೆಳಗಿನ ಟೈಮು ಸೌತೆಕಾಯಿ ಆಗಲಿ, ಬಾಳೆಹಣ್ಣು ಆಗಲಿ, ಕಳೆಕಾಯಿ ಆಗಲಿ ಹಾಕ್ತೀವಿ. ಮಧ್ಯಾಹ್ನ ಹೊತ್ತು ಮುದ್ದೆ ಆಗಲಿ ಅಥವಾ ಸ್ವೀಟ್ ಪೊಂಗಲ್ ಆಗಲಿ, ಖಾರ ಪೊಂಗಲ್ ಆಗಲಿ ಮಾಡಿಸ್ತೀರಿ. ಇದು ಒಂದು ಸುಮಾರು 20 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸೊ ಇದಕ್ಕೆ ಒಂದು ಧನ ಸಹಾಯ ಇರ್ಬೋದು, ಏನು ಹಣದ ಅವಶ್ಯಕತೆ ಅಂತೂ ಎಲ್ಲ ಕಡೆ ಇದ್ದೇ ಇದೆ. ಸೊ ಅದಕ್ಕೆ ಏನು ಮಾಡ್ತೀರಾ ನೀವು? ಅದೇ, ನಮ್ಮ 4-5 ಜನ ಫ್ರೆಂಡ್ಸ್ ಇದ್ದಾರೆ, ಅವರೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಮಿಕ್ಕಿದ್ದು ನಾವು ಹಾಕ್ಕೊಂಡು ಬೇರೆ ಮಾಡ್ತೀವಿ. ಓಕೆ, ಈಗ ಉದಾಹರಣೆಗೆ ಯಾರಾದರೂ ನಿಮಗೇನಾದರೂ ನಾವು ಸಹಾಯ ಮಾಡ್ತೀವಿ ಅಂತೇಳಿ ನಿಮ್ಗೆ ಹಣ ಕೊಟ್ಟರೆ ತೊಗೊತೀರಾ? ತೊಗೊತೀವಿ. ಓಕೆ, ನೋಡಿ ಸ್ನೇಹಿತರೆ, ಇವರು ಈ ಒಂದು ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದರೆ ಈ ಬೆಟ್ಟದ ಮೇಲೆ ಸುಮಾರು 1000 ಮಂಗಗಳಿದ್ದಾವೆ, ಅದಕ್ಕೆ ಆಹಾರ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಈಗಿನ ಕಾಲದಲ್ಲಿ ಒಬ್ಬ ಮನುಷ್ಯನಿಗೆ ಸಹಾಯ ಮಾಡುವಂಥದ್ದೇ ಕಷ್ಟ ಆಗಿದೆ. ಅಂಥದ್ರಲ್ಲಿ ಇವರೊಬ್ಬ ಮೂಗ ಜೀವಿಗೆ ಒಂದು ಸಹಕರಿಸ್ತಾಯಿದ್ದಾರೆ, ಇವರೊಂದು ಸ್ನೇಹಿತರ ಗುಂಪು. ನಾನು ಇವರ ಫೋನ್ ನಂಬರನ್ನು ಈ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ನಿಮ್ಮ ಕೈಯಲ್ಲಾದಂತಹ ಸಹಾಯವನ್ನು ಇವರಿಗೆ ತಲುಪಿಸ್ಬೋದು. ಇದೇ ಅಂತರಗಂಗೆಯ ಅಂತರಾಳ. ನನಗಂತೂ ಇಲ್ಲಿ ಬಂದು ತುಂಬ ಮನಸ್ಸಿಗೆ ನೆಮ್ಮದಿಯಾಗಿದೆ, ಸಂತೋಷ ಸಿಕ್ಕಿದೆ. ನಿಮಗೂ ಕೂಡ ಆ ಸಂತೋಷ ಸಿಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಈ ಒಂದು ಏನು ಸಾಮಾಜಿಕ ಜಂಜಾಟ ಇದೆ, ನಿಮ್ಮ ಡೈಲಿ ಟ್ರಾಫಿಕ್ನಲ್ಲಿ ಓಡಾಡೋಂಥದ್ದು ಇರ್ಬೋದು, ಅದನ್ನೆಲ್ಲ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದರೆ ನಿಮಗೆ ಒಂದು ಮನಃಶಾಂತಿ ಸಿಗುತ್ತೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ಈ ಜಾಗ ತುಂಬ ಅದ್ಭುತವಾಗಿದೆ, ನಿಮಗೆ ವೀಕೆಂಡಲ್ಲಿ ಬರಲಿಕ್ಕೆ ಒಂದು ಟ್ರೆಕ್ಕಿಂಗ್ ಮಾಡುವಂಥ ಒಂದು ಅನುಭವ ಕೂಡ ಇಲ್ಲಾಗತ್ತೆ. ಹಾಗೆ
ದೇವಸ್ಥಾನಕ್ಕೆ ಬಂದಂತಹ ಒಂದು ನೆಮ್ಮದಿ ಕೂಡ ನಿಮಗೆ ಸಿಗುತ್ತೆ. ನೀವು ಬರ್ತೀರಾ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ನೀವು ಬರಬೇಕಾದ್ರೆ ಬರೀ ಕೈಯಲ್ಲಿ ಮಾತ್ರ ಬರ್ಲಿಕ್ಕೆ ಹೋಗಬೇಡಿ. ನೀವು ಬರಬೇಕಾದ್ರೆ ಯಾವುದಾದ್ರು ತಿಂಡಿಗಳನ್ನು ತೊಗೊಬನ್ನಿ. ಯಾಕಂದರೆ ಇಲ್ಲಿ ಅನೇಕ ಮಂಗಗಳಿವೆ, ಮೂಕ ಜೀವಿಗಳಿದ್ದಾವೆ, ಅದಕ್ಕೆ ಆಹಾರ ಕೊಟ್ಟಂತಹ ಒಂದು ಪುಣ್ಯ ಕೂಡ ನಿಮಗೆ ಬರುತ್ತೆ. ಹಾಗೆ ನಾನು ಈ ವಿಡಿಯೋ ಮಾಡಿದ್ದಕ್ಕೆ ಒಂದು ಸಾರ್ಥಕ ಆಯಿತು ಅಂತೇಳಿ ನನಗೆ ಅನಿಸುತ್ತೆ. ನಾನು ಇವತ್ತು ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇದುವರೆಗೂ ಯಾರು ನನ್ನ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಹಾಗೂ ಶೇರ್ ಮಾಡಿಲ್ಲ ಖಂಡಿತ ಮಾಡೋಣ. ಹಾಗೆ ಈ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಒಂದು ಅದ್ಭುತವಾದಂತಹ ಸ್ಥಳವನ್ನು ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಲೋಕಲ್ ಎಜೆ, ನಾನು ಎಜೆ.